ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ಎಂಚೆಲ್ಲ ಮಾತಿರಲ್ಲ, ಎಂತ ಗೊತ್ತುಂಟ, ಇವತ್ತು ನಾವು ಒಂದು ಹಳೆ ಕಾಲದಲ್ಲಿ ಅಂದ್ರೆ ಮಂಗಳೂರಲ್ಲಿ ಹಳೆ ಕಾಲದಲ್ಲಿ ಮಾಡುತ್ತಿದ್ದಂತಹ ಟೀ ರೆಸಿಪಿಯನ್ನು ಹೇಳಿಕೊಡ್ತೇವೆ. ಇದು ನೋಡಿ, ಇದು ಓಲೆ ಬೆಲ್ಲ ಅಂತ ಹೇಳ್ತಾರೆ. ಈಗ ಶೇಂದಿ ತೆಗಿತಾರೆ ನೋಡಿ, ತಾಳೆ ಮರದಿಂದ ಆ ಶೇಂದಿಯಿಂದ ಮಾಡಿದಂಥ ಬೆಲ್ಲ. ಇದು ಹಳೆ ಕಾಲದಲ್ಲಿ ಹೆಚ್ಚಿನವರು ನಮ್ಮಚೆ ಯೂಸ್ ಮಾಡ್ತಿದ್ರು ಟೀ ಮಾಡಲಿಕ್ಕೆ, ಮತ್ತು ಬೇರೆ ಬೇರೆ ರೆಸಿಪೀಸಿಗೆಲ್ಲ. ಮತ್ತು ಈ ಓಲೆ ಬೆಲ್ಲ ತಿಂದರೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಯಾರಿಗೆ ಕಡಿಮೆ ಇರ್ತಾರೆ ನೋಡಿ, ಅವ್ರು ಒಂದೊಂದು ಪೀಸ್ ಇದನ್ನು ತಿಂದ್ರೆ ಆಯಿತು. ಓಲೆ ಬೆಲ್ಲ ಇದು ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಬೇರೆ ಬೇರೆ ರೋಗಗಳಿಗೆಲ್ಲ ಈ ಓಲೆ ಬೆಲ್ಲ ಒಳ್ಳೆಯದು. ಹಾಗೆ ಇವತ್ತು ನಾವು ಹಳೆ ಕಾಲದ ಟೀಯನ್ನು ಹೇಳಿಕೊಡುವ ಅಂತ ಇದ್ದೇವೆ. ನಾವಿವತ್ತು ಮಾಡೋದು ಮಸಾಲ ಟೀ ಮಾಡೋದು. ಹಳೆ ಕಾಲದಲ್ಲಿ ಮಸಾಲ ಟೀ ಮಾಡ್ತಿರ್ಲಿಲ್ಲ, ಈಗಿನ ಪ್ಲೇನ್ ಆಗಿ ಟೀ ಮಾಡ್ತಿದ್ದದ್ದು ಈ ಬೆಲ್ಲವನ್ನು ಹಾಕಿ. ಈ ಟೀ ರೆಸಿಪಿಯನ್ನು ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ನೋಡಿ, ಇದು ಶೇಂದಿ ಬೆಲ್ಲ, ಅಂದರೆ ಶೇಂದಿಯಿಂದ ಮಾಡುವಂಥ ಬೆಲ್ಲ. ಈಗ ನಾವು ಕಬ್ಬಿನಿಂದ ಮಾಡ್ತಾರೆ ನೋಡಿ ಬೆಲ್ಲ, ಅದೇ ರೀತಿ ಇದು ಶೇಂದಿಯಿಂದ. ಇದಕ್ಕೆ ರೇಟ್ ಭಾರಿ ಜಾಸ್ತಿ ಉಂಟು. ನಾವು 5 ಪೀಸ್ ತಂದಿದ್ದೇವೆ. ಇದು ನಾನು ಆಗಲೇ 1/2 ಪೀಸ್ ತಿಂದೆ ನೋಡಿ. ಇದಕ್ಕೆ 1ಕ್ಕೆ 60 ರೂಪಾಯಿ ಉಂಟು, ಅಂದರೆ ಒರಿಜಿನಲ್ ಶೇಂದಿಯಿಂದ ಮಾಡುವಂಥ ಬೆಲ್ಲ. ಹಾಗೆ ರೇಟ್ ಜಾಸ್ತಿ. ಇದರದ್ದೇ ಇವತ್ತು ಇದು ಮಾಡೋದು ಅಂತ ಟೀ ಮಾಡೋದು ನೋಡಿ. ಇದನ್ನು ಆಗ ಹೀಗೆ ತೆಗೆಯೋದು ನೋಡಿ, ನಿಮಗೆ ತೋರಿಸ್ತೇನೆ. ಇಲ್ಲಿಂದ ಹೀಗೆ ತೆಗೆದು ನಮ್ಗೆ ಎಷ್ಟು ಬೇಕೋ ಅಷ್ಟು ಚಾಕ್ಕೆ ಹಾಕಿದ್ರೆ ಆಯಿತು. ನೋಡಿ, ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಬರೀ ಗಟ್ಟಿ ಸಂಟು ನೋಡಿ, ಈ ರೀತಿ ಇರ್ತದೆ. ಮತ್ತೆ ನಮ್ಗೆ ಇಷ್ಟು ಎಲ್ಲ ಹಾಕ್ಲಿಕ್ಕಿಲ್ಲ ಬೆಲ್ಲ, ನಮ್ಗೆ ಸಿಹಿ ನೋಡಿ ಹಾಕ್ಲಿಕ್ಕೆ. ಇದರಲ್ಲಿ 1 ಸಹ ಸಾಕಾಗ್ತದೆ, 1 ಅಥವಾ 1/2 ಭಾಗ ನಾವು ಎಷ್ಟು ನೋಡಿಕೊಂಡು ಹಾಕ್ಬೇಕಾಗ್ತದೆ ನೋಡಿ. 1 ಪಾತ್ರೆಗೆ 1/2 ಗ್ಲಾಸ್ ನೀರು ಹಾಕ್ತೇನೆ. ಜಾಸ್ತಿ ಚಹಾ ಮಾಡೋದಿದ್ರೆ ಜಾಸ್ತಿ ನೀರು ಹಾಕ್ಬೋದು. ನಾನು 2 ಗ್ಲಾಸ್ ಮಾಡೋದು, ಅದಕ್ಕೆ 1/2 ಗ್ಲಾಸ್ ನೀರು ಹಾಕಿದ್ದೇನೆ ನೋಡಿ. ಇದರಲ್ಲಿ 1 ಏಲಕ್ಕಿ ಉಂಟು ನೋಡಿ, ಇಷ್ಟು ದೊಡ್ಡದು. ಸ್ವಲ್ಪ ಶುಂಠಿ ಉಂಟು, ಮತ್ತು 1 ಪಿಸ್ಚಕ್ಕೆ ನೋಡಿ ಚಿಕ್ಕದು, 2 ಲವಂಗ ಉಂಟು. ಇದನ್ನು ಈ ನೀರಿಗೆ ಹಾಕುವ ನೋಡಿ. ಇಷ್ಟು ಬೆಲ್ಲ ಹಾಕ್ತೇನೆ, ನಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿದ್ರೆ ಆಯಿತು. ಸ್ವಲ್ಪ ಕಟ್ ಮಾಡುವ. ಇದು ಭಯಂಕರ ಗಟ್ಟಿ ಸಹ ಉಂಟು, ಭಾರಿ ಒಳ್ಳೆ ಬೆಲ್ಲ ಮಾತ್ರ ಇದು ಒಳ್ಳೆದುಂಟು. ತಿನ್ನಲಿಕ್ಕೆ ಸಹ ಒಳ್ಳೆ ಆಗ್ತದೆ. ಇದು 1/2 ತಿಂದೇ ಮುಗಿದಿದೆ ಇಲ್ಲಿ ನೋಡಿ, ಕುದಿ ಬರ್ತಾ ಉಂಟು. ಇದು ಕರಗಬೇಕು ಬೆಲ್ಲ, ಅದು ಈಗ ಕರಗ್ತದೆ. ನಿಮಗೆ ಹುಡಿ ಹುಡಿ ಮಾಡಿ ಕೂಡ ಬೆಲ್ಲವನ್ನು ಹಾಕ್ಬೋದು ನೋಡಿ. ಬೆಲ್ಲ ಎಲ್ಲ ಕರಗಿತ್ತು ನೋಡಿ. ಇದಕ್ಕೆ 1 ಗ್ಲಾಸ್ ಹಾಲು ಹಾಕ್ತೇನೆ ನೋಡಿ. ಇದಕ್ಕೆ ಚಹಾ ಹುಡಿ ಹಾಕ್ತೇನೆ, 1.5 ಚಮಚದಷ್ಟು ಹಾಕ್ತೇನೆ ನಾನು. ಜಾಸ್ತಿ ಹಾಕಿದೆ ಸ್ಟ್ರಾಂಗ್ ಆಗ್ತದೆ, ಜಾಸ್ತಿ ಹಾಕ್ಬೋದು. ಇಷ್ಟು ಹಾಕಿದ್ದೇನೆ. ಇದೊಂದು 2 ನಿಮಿಷ ಕುದಿ ಬರಬೇಕು, ಅಂದರೆ ಚಹಾ ಹುಡಿ ಸರಿಯಾಗಿ ಬೇಯಬೇಕು. ನೋಡಿ, ಚಹಾ ಆಯಿತು ನೋಡಿ. 2 ನಿಮಿಷ ಕುದಿ ಬಂದಿದೆ, ಸಾಕಿದು ಸರಿಯಾಗಿ. ಹುಡಿ ಕೂಡ ಚಹಾ ಹುಡಿ ಕೂಡ ಬೆಂದಿದೆ ನೋಡಿ. ಈ ಚಹಾನ ಸೋಸ್ಕೊಲ್ವ, ಇದು ಜಿದ್ದನೆಲ್ಲ ತೆಗಿಬೇಕು ನೋಡಿ. ಈ ರೀತಿ ನೋಡಿ, ಎರಡೇ ಗ್ಲಾಸ್ ಟೀ ಆದದ್ದು, ಜಾಸ್ತಿ ಮಾಡಲಿಲ್ಲ ನೋಡಿ. ಮಂಗಳೂರಿನಲ್ಲಿ ಹಳೆ ಕಾಲದಲ್ಲಿ ಮಾಡುತ್ತಿದ್ದಂತಹ ಟೀ ರೆಡಿ ಆಗಿದೆ ನೋಡಿ. ಈ ರೀತಿ ಉಂಟು, ಈಗ ಬಿಸಿ ಬಿಸಿ ಉಂಟು ನೋಡಿ. ಇದಕ್ಕೆ ರೇಟ್ ಉಂಟಲ್ಲ ಭಾರಿ ಜಾಸ್ತಿ. ನಾನು ಹೇಳಿದಲ್ಲ ಆಗ 60 ರೂಪಾಯಿ 1ಕ್ಕೆ. ಅದು ಯಾಕೆಂತ ಹೇಳಿದ್ರೆ ಇದು ಒರಿಜಿನಲ್ ಮಾಡೋದು. ಈಗ ಎಂತ ಆಗಿದೆ ಅಂತ ಹೇಳಿದ್ರೆ ಕಲಬೆರಕೆ ಡುಪ್ಲಿಕೇಟ್ ಬರ್ತದೆ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದೇ ಅಲ್ಲ. ಇದು ಒಳ್ಳೇದು, ಹಾಗೆ ರೇಟ್ ಕೂಡ ಜಾಸ್ತಿ. ಮತ್ತೆ ನನ್ನ ಅಜ್ಜಿ ಉಂಟಲ್ಲ, ಈ 1 ಪೀಸ್ ನಾವು ಚಿಕ್ಕಿರುವಾಗ 1 ಪೀಸ್ ಮತ್ತೆ 1 ಈರುಳ್ಳಿ ಪೀಸ್ ಮಿಕ್ಸ್ ಮಾಡಿ ಕೊಡ್ತಿದ್ರು ತಿನ್ಲಿಕ್ಕೆ, ಹೆಲ್ತಿಗೆ ಒಳ್ಳೇದು ಅಂತೇಳಿ. ಮತ್ತೆ ಇದು ಡೈಲಿ 1 ಪೀಸ್ ತಿನ್ಬೇಕು, ತುಂಬ ಒಳ್ಳೇದಂತೆ ಹೆಲ್ತಿಗೆ, ಹಾಗೆ ಹೇಳ್ತಿದ್ರು. ಹಾಗೆ ನಿಮ್ಗೆ ಕೂಡ ಈ ರೀತಿಯ ಇದು ಸಿಕ್ಕಿದ್ರೆ, ಓಲೆ ಬೆಲ್ಲ ಸಿಕ್ಕಿದ್ರೆ ಒರಿಜಿನಲ್ ಓಲೆ ಬೆಲ್ಲ ತಗೊಳ್ಳಿ, ಹೆಲ್ತಿಗೆ ಸಹ ತುಂಬ ಒಳ್ಳೇದು, ಹಾಗೆ ಟೀ ಕೂಡ ಮಾಡ್ಬೋದು. ಮತ್ತೆ ಇದು ಬಾಣಂತಿಯರಿಗೆ ಉಂಟಲ್ಲ, ಅದು ತುಂಬ ಒಳ್ಳೆದು, ಅದನ್ನೇ ಯೂಸ್ ಮಾಡೋದು. ಹಳ್ಳಿಯಲ್ಲೆಲ್ಲ ಉಂಟಲ್ಲ, ಇದನ್ನೇ ಯೂಸ್ ಮಾಡೋದು ಬೆಲ್ಲ. ಮತ್ತೆ ಬೇರೆ ಬೆಲ್ಲ ಸಿಗ್ತಾರೆ, ನಾವು ಟೀಗೆ ಹಾಕ್ತೇವಲ್ಲ ಡೈಲಿ ಯೂಸ್ ಮಾಡ್ತೇವೆ, ಆ ಬೆಲ್ಲ ಅಲ್ಲ, ಇದು ಬಾಣಂತಿಯರಿಗೆ ಯೂಸ್ ಮಾಡೋದು ಬೆಲ್ಲ ನೋಡಿ. ಇದು ತುಂಬ ಒಳ್ಳೇದು ಹೆಲ್ತಿಗೆ. ನಿಮಗೆ ಸಿಕ್ಕಿದ್ರೆ ತಗೊಳ್ಳಿ, ಮತ್ತೆ ಕಡಿಮೆ ರೇಟಿಗೆ ಒಂದು ಸಿಗ್ತದೆ. ಕಡಿಮೆ ರೇಟಿಗೆ ಅಂದರೆ ಒಂದು ಅದರ 1 ರೂಪಾಯಿ 24 ಇರ್ತದೆ ಒಂದು ಇದರಲ್ಲಿ, ಒಂದಿಷ್ಟು ದೊಡ್ಡದು ಬರ್ತದೆ 24 ಇರ್ತದೆ. ಅದಕ್ಕೆ ರೇಟ್ ಕಡಿಮೆ, ಒಂದು 300 ರೂಪಾಯಿಗೆ ಸಿಗ್ತದೆ. ಇದು ಹಾಗೆ 1ಕ್ಕೆ 60 ರೂಪಾಯಿ ನೋಡಿ. ಅಲ್ಲಿ ಕಳಿ ಬೆಲ್ಲ ಮಾಡ್ತಾರೆ, ಅಲ್ಲಿಂದವೇ ನಾವು ತೆಕ್ಕೊಂಡದ್ದು ಇದನ್ನು. ಮತ್ತು ಇದು ಈ ಟೀ ಸ್ವಲ್ಪ ಸ್ವೀಟ್ ಜಾಸ್ತಿ ಉಂಟು, ಯಾಕೆಂತ ಹೇಳಿದ್ರೆ ಇದು ಸ್ವಲ್ಪ ಜಾಸ್ತಿ ಆಗಿದೆ ಹಾಕಿದ್ದು. ನೀವು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿದ್ದಕ್ಕಿಂತ. ನಾನು ಹಾಕಿದ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯಿತು. 1/2 ಪೀಸ್ ಸಾಕು 2 ಗ್ಲಾಸಿಗೆ. ಇದು ನಾನು ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಸ್ವೀಟ್ ಉಂಟು ಚಹಾ.
ಹಾಗೆ ಸ್ವಲ್ಪ ಸ್ವೀಟ್ ಆಗಿದೆ. ಹಾಗೆ ನೀವು ಕೂಡ ಈ ರೀತಿಯ ಟೀ ಕುಡಿಯಿರಿ. ಇದು ಹಳೆ ಕಾಲದಲ್ಲಿ ಮಾಡ್ತಿದ್ದಾದ್ರೆ, ಆದ್ರೆ ಮಸಾಲೆ ಎಲ್ಲ ಉಂಟಲ್ಲ, ಅದು ಲವಂಗ ಚಕ್ಕೆ ಅದೆಲ್ಲ ಹಾಕ್ತಿರ್ಲಿಲ್ಲ, ಪ್ಲೇನ್ ಆಗಿ ಮಾಡ್ತಿದ್ರು. ನಿಮ್ಗೆ ಪ್ಲೇನ್ ಆಗಿ ಸಹ ಮಾಡ್ಬೋದು. ಇದು ಮಾತ್ರ ಟೀ ಬಿಸಿ ಬಿಸಿ ಕುಡಿಬೇಕು, ಬಾರಿ ಒಳ್ಳೇದಾಗ್ತದೆ. ಇದೀಗ ಸ್ವಲ್ಪ ತಣ್ಣಗಾಗ್ತಾ ಬಂತು, ಹಾಗೆ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ, ಎಲ್ಲರಿಗೂ ಟೇಕ್ ಕೇರ್, ಬಾಯ್.